हाय फ्रेंड्स, ऑल इंडिया कन्नड डिफेंस अपडेट्स हागे इंटरनेशनल न्यूज अपडेट्स गे स्वागत। नानु श्रीरक्षा रघुराम। ನೈಜರ್ನಲ್ಲಿನ ಉದ್ವಿಗ್ನ ಪರಿಸ್ಥಿತಿಯನ್ನು ಗಮನದಲ್ಲಿ ಇಟ್ಕೊಂಡು ಆದಷ್ಟು ಬೇಗ ಆ ದೇಶವನ್ನು ತೊರೆಯುವಂತೆ ಕೇಂದ್ರವು ಭಾರತೀಯರಿಗೆ ಸಲಹೆಯನ್ನು ನೀಡಿದೆ. ಆದರೆ ನೈಜರ್ನಲ್ಲಿ ನಡೆದಿರುವಂತಹ ಸೇನಾ ದಂಗೆಯೇ ಇದಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ನೈಜರ್ನಲ್ಲಿ ಏನಾಗ್ತಾ ಇದೆ? ಪಶ್ಚಿಮ ಆಫ್ರಿಕಾದಲ್ಲಿ ಇಸ್ಲಾಮಿಕ್ ಉಗ್ರವಾದದ ವಿರುದ್ಧದ ಹೋರಾಟದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದ ನೈಜರ್ ಅಧ್ಯಕ್ಷ ಮೊಹಮ್ಮದ್ ಬಜೋಮ್ ಅವರ ಮನೆಯನ್ನ ಸುತ್ತುವರೆದು ಬಂಧಿಸಲಾಗಿತ್ತು. ದೇಶದ ರಕ್ಷಣೆಗಾಗಿ ರಾಷ್ಟ್ರೀಯ ಮಂಡಳಿ ಎಂದು ತಮ್ಮನ್ನು ಕರೆದುಕೊಳ್ಳುವ ದಂಗೆಕೋರರ ಸೈನಿಕರು ಸರ್ಕಾರಿ ಟಿವಿ ಚಾನೆಲ್ ಮೂಲಕ ರಾಷ್ಟ್ರದಲ್ಲಿ ಹದಗೆಟ್ಟ ಇರುವಂತಹ ಭದ್ರತೆ ಮತ್ತು ಕಳಪೆ ಆರ್ಥಿಕ ಮತ್ತು ಸಾಮಾಜಿಕ ಆಡಳಿತದಿಂದ ಬೇಸತ್ತು ತಾವು ದೇಶವನ್ನು ವಶಪಡಿಸಿಕೊಂಡಿದ್ದೇವೆ ಅಂತ ಘೋಷಿಸಿದ್ರು. ಅನಂತರ ಜನರಲ್ ಅಬ್ದುಲ್ ರೆಹಮಾನೆ ಟಿಚಿಯಾನಿ ಜುಲೈ 26ರಂದು ಅಧಿಕಾರವನ್ನು ವಶಪಡಿಸಿಕೊಂಡು ಸಂವಿಧಾನವನ್ನು ವಿಸರ್ಜಿಸಿ ದೇಶದ ಎಲ್ಲಾ ಸಂಸ್ಥೆಗಳನ್ನು ಅಮಾನತುಗೊಳಿಸಿ ಎಲ್ಲಾ ಗಡಿಗಳನ್ನು ಮುಚ್ಚಿದ್ದೇವೆ ಅಂತ ಘೋಷಿಸಿದ್ರು. ಇದರಿಂದಾಗಿ ಆ ದೇಶದಲ್ಲಿ ಹಿಂಸಾಚಾರ ಭುಗಿಲೆದ್ದಿದೆ. ಇತ ಪ್ರಬಲ ಸೇನಾ ಜನರಲ್ಗಳ ಬೆಂಬಲದೊಂದಿಗೆ ಅಬ್ದುಲ್ ರೆಹಮಾನೆ ತಾಯ್ನಾಡಿನ ಸುರಕ್ಷತೆಗಾಗಿ ರಾಷ್ಟ್ರದ ಅಧ್ಯಕ್ಷರಾಗಿ ತಮ್ಮನ್ನು ತಾವು ಘೋಷಿಸಿಕೊಂಡ್ರು. ಆಫ್ರಿಕಾದ ನೈಜರ್ನಲ್ಲಿ 2 ವಾರಗಳಿಂದ ಹಿಂಸಾಚಾರ ನಡೆದಿದೆ. ಇದರಿಂದಾಗಿ ಅಲ್ಲಿನ ಭಾರತೀಯರ ಸುರಕ್ಷತೆ ಬಗ್ಗೆ ಆತಂಕ ಮೂಡಿದೆ. ಈ ಕ್ರಮವನ್ನು ವಿಶ್ವಸಂಸ್ಥೆ ಸೇರಿದಂತೆ ಯುರೋಪಿಯನ್ ಯೂನಿಯನ್ ಮತ್ತು ಆಫ್ರಿಕನ್ ಯೂನಿಯನ್ ಖಂಡಿಸಿವೆ. ಇದು 1960ರ ಸ್ವಾತಂತ್ರ್ಯದ ನಂತರ ನೈಜರ್ ದೇಶದಲ್ಲಿ ನಡೆದ 4ನೇ ಬಂಡಾಯ ಎಂಬುದು ಗಮನಾರ್ಹವಾಗಿದೆ. ಜೊತೆಗೆ ನೆರೆಯ ದೇಶಗಳಾದ ಮಾಲಿ, ಗಿನಿಯಾ, ಚಾಡ್ ಮತ್ತು ಬುರ್ಕಿನೋ ಫಾಸೊ ನಂತರ 3 ವರ್ಷಗಳಲ್ಲಿ ಮತ್ತೊಮ್ಮೆ ದಂಗೆಯನ್ನು ಎದುರಿಸಿದ ಆಫ್ರಿಕನ್ ದೇಶ ನೈಜರ್ ಆಗಿದೆ. ಯುನೈಟೆಡ್ ಕಿಂಗ್ಡಮ್ನಲ್ಲಿ ಬೇರು ಬಿಟ್ಟಿರುವಂತಹ ಖಲಿಸ್ತಾನಿ ಭಯೋತ್ಪಾದನೆಯನ್ನು ತಡೆಯಲು ಯುನೈಟೆಡ್ ಕಿಂಗ್ಡಮ್ 95,000 ಪೌಂಡ್ ಅಂದರೆ 1 ಕೋಟಿ ಭಾರತೀಯ ರೂಪಾಯಿ ನಿಧಿಯನ್ನು ಘೋಷಿಸಿದೆ ಅಂತ ಯುನೈಟೆಡ್ ಕಿಂಗ್ಡಮ್ನ ರಕ್ಷಣಾ ಸಚಿವ ಟಾಮ್ ಟುಗೆದಾಂತ್ ಹೇಳಿದ್ದಾರೆ. ಅವರು ಇತ್ತೀಚೆಗೆ ಭಾರತಕ್ಕೆ ಭೇಟಿ ನೀಡಿದ್ರು ಮತ್ತು ನವದೆಹಲಿಯಲ್ಲಿ ಇದ್ದಾಗ ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಅವರನ್ನು ಭೇಟಿ ಮಾಡಿದ್ರು. ಜೈಶಂಕರ್ ಅವರ ಒತ್ತಾಯದಿಂದಲೇ ಯುನೈಟೆಡ್ ಕಿಂಗ್ಡಮ್ ಈ ನಿಲುವನ್ನು ತಳೆದಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ದುಗೆದಾಂತ್ ಅವರು ಎಕ್ಸ್ನಲ್ಲಿ ಅಂದರೆ ಟ್ವಿಟರ್ನಲ್ಲಿ ಪೋಸ್ಟ್ ಮಾಡಿ ಭಾರತದ ಕೇಂದ್ರೀಯ ತನಿಖಾ ಇಲಾಖೆಯು ನಮ್ಮ ಗುಪ್ತಚರ ಸಂಸ್ಥೆಗಳೊಂದಿಗೆ ನಿಕಟವಾಗಿ ಕಾರ್ಯನಿರ್ವಹಿಸ್ತಾ ಇದ್ದು ಗಂಭೀರ ಮತ್ತು ನಿಯೋಜಿತ ಅಪರಾಧಗಳನ್ನು ನಾವು ಜಂಟಿಯಾಗಿ ನಿಭಾಯಿಸ್ತಾ ಇದ್ದೇವೆ ಅಂತ ಹೇಳಿದ್ರು. ಡಾಕ್ಟರ್ ಜೈಶಂಕರ್ ಅವರೊಂದಿಗೆ ಉತ್ತಮ ಚರ್ಚೆ ನಡೆಯಿತು. ಯಾವುದೇ ರೀತಿಯ ಭಯೋತ್ಪಾದನೆಯ ವಿರುದ್ಧ ಉತ್ಸಾಹದಿಂದ ಕಾರ್ಯನಿರ್ವಹಿಸುವವರ ಮೇಲೆ ನಮಗೆ ಪೂರ್ಣ ವಿಶ್ವಾಸವಿದೆ. ಡಾಕ್ಟರ್ ಜೈಶಂಕರ್ ಜೊತೆಗೆ ಕೆಲಸ ಮಾಡಲು ನಾವು ಪ್ರಯತ್ನಿಸ್ತಾ ಇದ್ದೇವೆ ಅಂತ ಹೇಳಿದ್ದಾರೆ. ಇನ್ನು ಈ ಮೊದಲು ಕಳೆದ ತಿಂಗಳು ಜುಲೈ 7ರಂದು ಭಾರತದ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಮತ್ತು ಯುನೈಟೆಡ್ ಕಿಂಗ್ಡಮ್ನ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಟಿಮ್ ಬ್ಯಾರೋ ಇವರ ನಡುವೆ ಸಭೆ ನಡೆದಿತ್ತು. ಆ ಸಮಯದಲ್ಲಿ ಭಾರತವು ಯುನೈಟೆಡ್ ಕಿಂಗ್ಡಮ್ನಲ್ಲಿರುವಂತಹ ಭಾರತೀಯ ಹೈಕಮಿಷನ್ ಅಧಿಕಾರಿಗಳಿಗೆ ಖಲಿಸ್ತಾನಿ ಭಯೋತ್ಪಾದಕರಿಂದ ಬಂದಂತಹ ಬೆದರಿಕೆಗಳ ಬಗ್ಗೆ ಗಂಭೀರ ಕಳವಳ ವ್ಯಕ್ತಪಡಿಸಿತು. ಆ ಸಭೆಯಲ್ಲಿ ಭಾರತವು ಇದರ ವಿರುದ್ಧ ಕಠಿಣ ಕ್ರಮವನ್ನು ತೆಗೆದುಕೊಂಡು ಖಲಿಸ್ತಾನಿ ಭಯೋತ್ಪಾದಕರ ವಿರುದ್ಧ ಕಟ್ಟುನಿಟ್ಟಾದ ಕ್ರಮವನ್ನು ವಹಿಸಿ ಅವರನ್ನು ಭಾರತಕ್ಕೆ ಹಸ್ತಾಂತರಿಸಬೇಕು ಅಥವಾ ನ್ಯಾಯಾಲಯದ ಮೊಕದ್ದಮೆಗಳನ್ನು ನಡೆಸಬೇಕು ಅಂತ ಒತ್ತಾಯಿಸಿತ್ತು. ಜುಲೈ 6ರಂದು ಖಲಿಸ್ತಾನಿ ಭಯೋತ್ಪಾದಕರು ಕಿಲ್ ಇಂಡಿಯಾ ಹೆಸರಿನಲ್ಲಿ ಭಾರತೀಯ ಹೈಕಮಿಷನ್ ಹೊರಗೆ ಮೆರವಣಿಗೆಯನ್ನು ನಡೆಸಿದ್ರು. ಈ ಮೊದಲು ಜೂನ್ 3ರಂದು ಡಾಕ್ಟರ್ ಎಸ್ ಜೈಶಂಕರ್ ಇವರು ಕೆನಡಾ, ಅಮೆರಿಕ, ಯುನೈಟೆಡ್ ಕಿಂಗ್ಡಮ್ ಮತ್ತು ಆಸ್ಟ್ರೇಲಿಯಾ ದೇಶಗಳಿಗೆ ಖಲಿಸ್ತಾನಿ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ಳುವಂತೆ ಆಗ್ರಹಿಸಿದ್ರು. ಹೀಗೆ ಮಾಡದೆ ಹೋದರೆ ನಮ್ಮ ಸಂಬಂಧಗಳ ಮೇಲೆ ಪರಿಣಾಮವನ್ನು ಬೀರ್ತದೆ ಅಂತ ಜೈಶಂಕರ್ ಸ್ಪಷ್ಟ ಎಚ್ಚರಿಕೆಯನ್ನು ಕೂಡ ನೀಡಿದ್ರು. ಪಾಕಿಸ್ತಾನ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಹೈಬ್ರಿಡ್ ಆಡಳಿತವನ್ನು ನಡೆಸಿದ್ರು. ಸರ್ಕಾರದಲ್ಲಿ ಸೇನಾ ಹಸ್ತಕ್ಷೇಪವಾಗುವ ಮೂಲಕ ಪ್ರಜಾಪ್ರಭುತ್ವದ ಮಾನ್ಯತೆ ಕೊಂದಿತ್ತು ಎಂಬ ಆರೋಪಗಳಿದ್ವು. ಆದರೀಗ ಇದನ್ನು ಸ್ವತಃ ಪಾಕಿಸ್ತಾನದ ನಿರ್ಗಮಿತ ಪ್ರಧಾನಿ ಶೆಹಬಾಜ್ ಶರೀಫ್ ಕೂಡ ಒಪ್ಪಿಕೊಂಡಿದ್ದು, ಖಾನ್ ಮಾತ್ರವಲ್ಲ ತಮ್ಮ ಸರ್ಕಾರಕ್ಕೂ ಮಿಲಿಟರಿ ಸಹಾಯವಿಲ್ಲದೆ ಸರ್ಕಾರ ನಡೆಸುವುದು ಅಸಾಧ್ಯ ಅಂತ ಹೇಳಿದ್ದಾರೆ. ಖಾಸಗಿ ಮಾಧ್ಯಮ ಸಂಸ್ಥೆಯೊಂದಕ್ಕೆ ಇತ್ತೀಚೆಗಷ್ಟೇ ಶರೀಫ್ ಸಂದರ್ಶನವನ್ನು ನೀಡಿದ್ರು. ಈ ವೇಳೆ ವಿಶ್ವದಲ್ಲಿ ಹೈಬ್ರಿಡ್ ಆಡಳಿತವಿರುವಂತಹ ರಾಷ್ಟ್ರಗಳು ಎಂದಾಗ ಅದಕ್ಕೆ ಪಾಕಿಸ್ತಾನ ಪ್ರಮುಖ ಉದಾಹರಣೆಯಲ್ಲಿದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅಂತ ಅವರನ್ನು ಕೇಳಲಾಗಿದೆ. ಇದಕ್ಕೆ ಉತ್ತರಿಸಿರುವಂತಹ ಶರೀಫ್, ಖಾನ್ ಕೂಡ ಈ ಹಿಂದೆ ಸೇನಾ ಸಹಾಯವನ್ನು ಪಡೆದಿದ್ರು. ಅವರು ಮಾತ್ರವಲ್ಲ, ದೇಶದಲ್ಲಿ ಯಾವುದೇ ಸರ್ಕಾರ ಬಂದರೂ ಪ್ರಬಲವಾದ ಸೇನಾ ಸಹಾಯವಿಲ್ಲದೆ ಆಡಳಿತವನ್ನು ನಡೆಸಲು ಸಾಧ್ಯವಿಲ್ಲ. ರಾಷ್ಟ್ರದ ಕೆಲ ಪರಿಸ್ಥಿತಿಗಳನ್ನು ನಿಭಾಯಿಸಲು, ಆಡಳಿತವನ್ನು ಸುಗಮವಾಗಿ ನಡೆಸಲು ಮಿಲಿಟರಿ ಅಗತ್ಯವಿದೆ ಅಂತ ಹೇಳಿದ್ದಾರೆ. ಗೂಢಚರಿಕೆ ಉದ್ದೇಶಗಳಿಗಾಗಿ ಸಜ್ಜುಗೊಂಡ ಚೀನಾದ ಮಿಲಿಟರಿ ಹಡಗೊಂದು ಕೊಲಂಬೋ ಬಂದರಿನಲ್ಲಿ ಲಂಗರು ಹಾಕಿದ್ದು ಭಾರತಕ್ಕೆ ಕಳವಳ ಮೂಡಿಸಿದೆ. ಚೀನಾದ ಗೂಢಚಾರಿಕೆ ಹಡಗು ಶ್ರೀಲಂಕಾದ ಕೊಲಂಬೋ ಬಂದರಿಗೆ ಆಗಮಿಸಿರುವುದಕ್ಕೆ ಭಾರತ ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸಿದೆ. ಶ್ರೀಲಂಕಾ ನೌಕಾಪಡೆಯ ಪ್ರಕಾರ ಪೀಪಲ್ಸ್ ಲಿಬರೇಷನ್ ಆರ್ಮಿ ನೌಕಾಪಡೆಯ ಹೈಯಾಂಗ್ 24 HAO ಹೆಸರಿನ ಯುದ್ಧ ನೌಕೆಯು ಗುರುವಾರ ಕೊಲಂಬೋ ಬಂದರಿಗೆ ಪ್ರವೇಶಿಸಿದೆ. ಈ ಹಡಗು ಶನಿವಾರ ಇಲ್ಲಿನ ನಿರ್ಗಮಿಸಲಿದೆ.
ಕೊಲಂಬೋಗೆ ಆಗಮಿಸಿರುವ 121 ಮೀಟರ್ ಉದ್ದದ ಹಡಗಿನಲ್ಲಿ 138 ಸಿಬ್ಬಂದಿ ಇದ್ದಾರೆ ಮತ್ತು ಅದನ್ನ ಕಮಾಂಡರ್ ಜಿನ್ ಕ್ಸಿನ್ ಮುನ್ನಡೆಸುತ್ತಾ ಇದ್ದಾರೆ ಹಡಗು ನಾಳೆ ದೇಶವನ್ನ ತೊರೆಯಲಿದೆ ಅಂತ ನೌಕಾಪಡೆಯ ಹೇಳಿಕೆ ತಿಳಿಸಿದೆ ಸರಿಯಾಗಿ 1 ವರ್ಷದ ಹಿಂದೆ ಚೀನಾದ ಇಂತದೇ ಹಡಗನ್ನು ಶ್ರೀಲಂಕಾ ಬಂದರಿನಲ್ಲಿ ಲಂಗರು ಹಾಕಿ ನಿಂತಿತ್ತು ಈಗ ಅಂತದೇ ಘಟನೆ ಮರುಕಳಿಸಿದೆ ದಶಕಗಳಲ್ಲಿ ಅತ್ಯಂತ ಕೆಟ್ಟ ಆರ್ಥಿಕ ಬಿಕ್ಕಟ್ಟಿನಿಂದ ಕಂಗೆಟ್ಟಿರುವಂತ ಶ್ರೀಲಂಕಾ ಈಗ ಭಾರತ ಮತ್ತು ಚೀನಾ ಎರಡು ದೇಶಗಳ ಬೆಂಬಲವನ್ನ ಬಯಸ್ತಾ ಇದೆ ಹೀಗಾಗಿ ಕಳೆದ ವರ್ಷದ ಆಗಸ್ಟ್ 11 ರಂದು ಚೀನಾ ಹಡಗು ಹಂಬನ್ತೋಟ ಬಂದರಿಗೆ ಆಗಮಿಸಲು ಮತ್ತು ಇಂಧನವನ್ನ ಭರ್ತಿ ಮಾಡಿಕೊಳ್ಳಲು ಅನುಮತಿಯನ್ನು ನೀಡಿತ್ತು ಆಗ ಚೀನಾ ಹಡಗು 5 ದಿನ ಅಲ್ಲಿಯೇ ಇತ್ತು ಶ್ರೀಲಂಕಾ ಬಂದರಿಗೆ ತೆರಳುವ ನೆಪದಲ್ಲಿ ಚೀನಾ ಹಡಗು ಭಾರತೀಯ ರಕ್ಷಣಾ ನೆಲೆಗಳ ಮೇಲೆ ಗೂಢಚರಿಕೆ ನಡೆಸುವ ಸಾಧ್ಯತೆಯ ಬಗ್ಗೆ ಭಾರತ ಆತಂಕವನ್ನು ವ್ಯಕ್ತಪಡಿಸುತ್ತಾ ಇದೆ ಇನ್ನು ದ್ವೀಪರಾಷ್ಟ್ರ ಶ್ರೀಲಂಕಾ 2022 ರಲ್ಲಿ ಅತಿ ಕೆಟ್ಟ ಆರ್ಥಿಕ ಬಿಕ್ಕಟ್ಟಿನಿಂದ ಕಂಗೆಟ್ಟಿತ್ತು ಹೀಗಾಗಿ ಶ್ರೀಲಂಕಾ ತನ್ನ ಬಾಹ್ಯ ಸಾಲವನ್ನು ಪುನರ್ರಚಿಸುವ ಪ್ರಯತ್ನವಾಗಿ ಭಾರತ ಮತ್ತು ಚೀನಾ ಎರಡನ್ನ ಸಮಾನವಾಗಿ ಪರಿಗಣಿಸುತ್ತಾ ಇದೆ ಕಳೆದ ವರ್ಷ ಆಗಸ್ಟ್ ನಲ್ಲಿ ಚೀನಾದ ಬ್ಯಾಲಿಸ್ಟಿಕ್ ಕ್ಷಿಪಣಿ ಮತ್ತು ಉಪಗ್ರಹ ಟ್ರ್ಯಾಕಿಂಗ್ ಹಡಗು ಯುವಾನ್ ವಾಂಗ್ 5 ದಕ್ಷಿಣ ಶ್ರೀಲಂಕಾದ ಹಂಬನ್ತೋಟ ಬಂದರಿಗೆ ಆಗಮಿಸಿದಾಗ ಭಾರತ ತೀವ್ರ ಪ್ರತಿರೋಧವನ್ನು ವ್ಯಕ್ತಪಡಿಸಿತು ಬಾಹ್ಯಾಕಾಶದಲ್ಲಿನ ವಸ್ತುಗಳನ್ನು ಪತ್ತೆ ಹಚ್ಚುವ ಹೈಟೆಕ್ ಹಡಗು ಅಂತ ವಿಶ್ಲೇಷಕರಿಂದ ವಿವರಿಸಲ್ಪಟ್ಟಂತಹ ಯುವಾನ್ ವಾಂಗ್ 5 ಹೆಸರಿನ ಹಡಗು ಲಂಗರು ಹಾಕುವುದಕ್ಕೆ ಭಾರತ ವಿರೋಧಿಸಿತ್ತು ಏಷ್ಯಾ ಯುರೋಪ್ ಮಧ್ಯದ ಮುಖ್ಯ ಹಡಗು ಮಾರ್ಗದ ಬಂದರಾಗಿರುವಂತಹ ಹಂಬನ್ತೋಟ ಬಂದರನ್ನ ಚೀನಾ ಮಿಲಿಟರಿ ನೆಲೆಯಾಗಿ ಬಳಸಬಹುದು ಅಂತ ಭಾರತ ಆತಂಕವನ್ನು ವ್ಯಕ್ತಪಡಿಸಿತ್ತು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಉಡಾಯಿಸಿರುವಂತಹ ಚಂದ್ರಯಾನ 3 ಬಾಹ್ಯಾಕಾಶ ನೌಕೆ ಚಂದ್ರನ ಕಕ್ಷೆಯನ್ನು ಪ್ರವೇಶಿಸಿದ್ದು ಆಗಸ್ಟ್ 23 ರಂದು ಚಂದ್ರನ ಮೇಲ್ಮೈ ಮೇಲೆ ಇಳಿಸುವಂತಹ ಯೋಜನೆಯನ್ನು ಹೊಂದಿದೆ ಈ ನಡುವೆ ರಷ್ಯಾದ ಬಾಹ್ಯಾಕಾಶ ಸಂಸ್ಥೆ ರೋಸ್ಕೋಸ್ಮೋಸ್ ಕೂಡ ನೌಕೆಯೊಂದನ್ನು ಉಡಾಯಿಸಿದ್ದು ಚಂದ್ರನ ಮೇಲೆ ಇಳಿಸುವ ತವಕದಲ್ಲಿದೆ ಹೀಗಾಗಿ ಭೂಮಿಯ ಉಪಗ್ರಹ ಚಂದ್ರನ ದಕ್ಷಿಣ ಧ್ರುವದ ಮೇಲೆ ಇಳಿಯುವಲ್ಲಿ ಎರಡು ಬಾಹ್ಯಾಕಾಶ ನೌಕೆಗಳ ನಡುವೆ ಭಾರೀ ಸ್ಪರ್ಧೆ ಏರ್ಪಟ್ಟಂತಿದೆ ಇಸ್ರೋ ನೌಕೆ ಚಂದ್ರಯಾನ 3 ಜುಲೈ 14 ರಂದು ಉಡಾವಣೆಗೊಂಡಿದ್ರೆ ರೋಸ್ಕೋಸ್ಮೋಸ್ನ ಲೂನಾ 25 ಬಹುತೇಕ ಒಂದು ತಿಂಗಳ ನಂತರ ಆಗಸ್ಟ್ 11 ರಂದು ಗಗನಕ್ಕೆ ಹಾರಿದೆ ಚಂದ್ರನ ದಕ್ಷಿಣ ಧ್ರುವ ತಲುಪುವುದು ಎರಡೂ ದೇಶಗಳ ಬಾಹ್ಯಾಕಾಶ ಸಂಸ್ಥೆಗಳ ಗುರಿಯಾಗಿದೆ ರಷ್ಯಾ ನೌಕೆ ಲೂನಾ ನಂತರ ಉಡಾವಣೆಗೊಂಡಿದ್ರು ಭಾರತದ ಚಂದ್ರಯಾನ 3ಕ್ಕಿಂತ ಬೇಗನೆ ಚಂದ್ರನ ಮೇಲೆ ಇಳಿಯುವ ನಿರೀಕ್ಷೆ ಇದೆ ಲೂನಾ 25 ಕಳೆದ ಸುಮಾರು 50 ವರ್ಷಗಳಲ್ಲಿ ರಷ್ಯಾದ ಮೊದಲ ಚಂದ್ರನ ಮಿಷನ್ ಆಗಿದೆ ಇನ್ನು ರಷ್ಯಾದ ಈ ಸಾಧನೆಗೆ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಅಂದ್ರೆ ಇಸ್ರೋ ಲೂನಾ 25ರ ಯಶಸ್ವಿ ಉಡಾವಣೆಗಾಗಿ ರಷ್ಯಾದ ಬಾಹ್ಯಾಕಾಶ ಸಂಸ್ಥೆ ರೋಸ್ಕೋಸ್ಮೋಸ್ಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಈ ಬಗ್ಗೆ ನಿಮ್ಗೆ ಏನನ್ಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೀಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ